ಇಂದಿನ ಉಪನ್ಯಾಸದಲ್ಲಿ ತೃತೀಯ ಬಿಎ ಕನ್ನಡ ಐಚ್ಛಿಕ ಪತ್ರಿಕೆ ಆರರಲ್ಲಿ ಸಂಧಿಯನ್ನು ಕುರಿತು, ಅದರಲ್ಲೂ ಯಕಾರಾಗಮ ಸಂಧಿಯನ್ನು ಕುರಿತು ನನ್ನ ಇವತ್ತು ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. ಕೇಶರಾಜ ಶಬ್ದಮಣಿ ದರ್ಪಣದಲ್ಲಿ ಸಂಧಿಯನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ, ಈಗಾಗಲೇ ನಾನು ನನ್ನ ಮೊದಲನೇ ಉಪನ್ಯಾಸದಲ್ಲಿ ಸ್ವರ ಸಂಧಿಯನ್ನು ಕುರಿತು ಹೇಳಿದ್ದೇನೆ. ಈ ದಿನ ಯಕಾರಾಗಮ ಸಂಧಿಯ ಕುರಿತು ಕೇಶರಾಜ ಹೇಳಿದ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಆತ ಆ ಕುರಿತು ಹೇಳುವಾಗ ಒಂದು ಸೂತ್ರದಲ್ಲಿ ಆತ್ವದಿನ್ ಅವರ್ಣ ಇವರ್ಣದಿಂ ಮತ್ತೋತ್ವದಿನ್ ಐತ್ವದಿನ್ ಯವರ್ಣದಿಂ ಮುಂದಕ್ಕುಂ ಯತ್ವಂ ಅವಧಾರಣೆ ಪರಂ ಅತ್ವಂ ಪಿಂತಾಗೆ ಷಷ್ಠಿ ನಿಯಮದೆ ಯತ್ವಂ ಎನ್ನುವುದಾಗಿ ಆ ಯಕಾರಾಗಮ ಸಂಧಿಯನ್ನು ಕುರಿತು ಹೇಳ್ತಾನೆ. ಅಂದರೆ ಆತ್ವದಿನ್ ಅಂದರೆ ಆಕಾರ ಇಕಾರ ಈಕಾರ ಓಕಾರ ಐಕಾರ ಯಕಾರ ಮತ್ತು ಏಕಾರ ಈ ವರ್ಣಗಳು ಎಂಬ ವರ್ಣಗಳು ಪೂರ್ವ ಪದಾಂತ್ಯದಲ್ಲಿದ್ದು ಅವುಗಳ ಮುಂದೆ ಸ್ವರ ಬಂದುದಾದರೆ ಅವಾಗ ನಡುವೆ ಯಕಾರ ಆಗಮವಾಗ್ತದೆ ಅಂತ ಆತ ಹೇಳ್ತಾನೆ. ಅದನ್ನೇ ತುಂಬ ಸುಂದರವಾಗಿ ಆ ಸೂತ್ರದಲ್ಲಿ ಹೇಳ್ತಾನೆ. ಆತ್ವದಿನ್ ಇವರ್ಣದಿನ್ ಮತ್ತೋತ್ವದಿನ್ ಐತ್ವದಿನ್ ಇವರ್ಣದಿಂ ಈ ಒಂದು ಸೂತ್ರವನ್ನು ನೆನಪಿಟ್ಕೊಂಡ್ರೆ ಯಕಾರ ಆಗಮದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಪರಿಚಯ ನಮಗೆ ಆಗ್ತದೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾನೆ ನೋಡಿ. ಆ ಪ್ಲಸ್ ಇರ್ದಂ ಆ ಇರ್ದಂ ಅಲ್ಲಿ ಯಕಾರ ಆಗಮ ಆಯಿತು. ಕಾ ಪ್ಲಸ್ ಅಲು ಕಾಯಲು ಅಲ್ಲಿ ಯಕಾರ ಆಗಮ ಆಗಿದೆ. ಕವಿ ಪ್ಲಸ್ ಆರ್ ಅಲ್ಲಿ ಇಕಾರವನ್ನು ನಾವು ಲೋಪ ಮಾಡಲಿಕ್ಕೆ ಆಗೋದಿಲ್ಲ. ಕವಿ ಎನ್ನುವ ಶಬ್ದದಲ್ಲಿರುವಂಥ ಸ್ವರವನ್ನು ಲೋಪ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಹಾಗಾಗಿ ಏನಾಗಿದೆ, ಆ ಸ್ವರ ಉಳ್ಕೊಂಡಿದೆ. ಮುಂದಿನ ಶಬ್ದದಲ್ಲಿ ಕವಿ ಯಾರ್ ಯಕಾರದ ಜೊತೆಯಲ್ಲಿ ಆ ಅಕ್ಷರ ಉಳ್ಕೊಂಡು ಬಂದಿದೆ. ಕವಿಯಾರ್ ಎನ್ನುವ ಆಗಮ ಆಗಿದೆ. ಬಲಿ ಪ್ಲಸ್ ಅಂ ಬಲಿಯಂ ಅಲ್ಲಿ ಇಕಾರವೂ ಇದೆ. ಯಕಾರ ಆಗಮವಾಗಿ ಬಂದು ಆ ಯಕಾರದಲ್ಲಿ ಅದು ಉಳ್ಕೊಂಡು ಬಂದು ಅರ್ಥ ದೋಷವಾಗದ ಹಾಗೆ ಆಗಿದೆ. ಹಾಗೆಯೇ ಸ್ತ್ರೀ ಪ್ಲಸ್ ಎಂಬ ಸ್ತ್ರೀ ಎಂಬ ಈಕಾರಕ್ಕೆ ಜೋ ಎಂದು ಓಕಾರಕ್ಕೆ ಹಾಗೆಯೇ ಐಕಾರಕ್ಕೆ ಥೈ ಪ್ಲಸ್ ಎಂದು ತೈ ಎಂದು ಅಥವಾ ರೈ ಎಂದು ಹಾಗೆಯೇ ತೊರೆ ಪ್ಲಸ್ ಅಂ ತೊರೆಯಂ ಕೊನೆಯದಾಗಿ ಏಕಾರಕ್ಕೆ ಉಘೆ ಪ್ಲಸ್ ಎಂದುಂ ಉಘೇ ಎಂದುಂ. ಸೊ ಈ ರೀತಿಯಲ್ಲಿ ಒಟ್ಟು ಏಳು ಅಕ್ಷರಗಳು ಆ ಇ ಆ ಇ ಓ ಐ ಎ ಮತ್ತು ಎ ಈ ಅಕ್ಷರಗಳು ಪೂರ್ವಪದದ ಕೊನೆಯಲ್ಲಿ ಇರಬೇಕು. ಉತ್ತರ ಪದದ ಆದಿಯಲ್ಲಿ ಸ್ವರ ಬರಬೇಕು. ಸ್ವರಸಂಧಿ ಆಗಿರೋದರಿಂದ ಯಕಾರಾಗಮ ವಕಾರಾಗಮ ಮತ್ತು ಲೋಪಸಂಧಿಗಳು ಸ್ವರಸಂಧಿಗಳೇ ಆಗಿರೋದರಿಂದ ಈ ಪೂರ್ವಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಸ್ವರಗಳು ಇರಬೇಕಾದದ್ದು ಕಡ್ಡಾಯ. ಹಾಗಾಗಿ ಸ್ವರವೇ ಪರವಾಗಬೇಕು. ಈ ಸ್ವರಗಳಿಗೆ ಪರವಾದಾಗ ಅಲ್ಲಿ ಯಕಾರ ಆಗಮವಾಗ್ತದೆ, ಎಲ್ಲೆಲ್ಲಿ ಯಕಾರ ಬರ್ತದೆ ಅನ್ನುವಂಥದ್ದನ್ನು ಕೇಶರಾಜ ಹೇಳ್ತಾನೆ. ನಾವು ಹೊಸಗನ್ನಡದಲ್ಲೂ ಕೂಡ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಇಂಥ ಉದಾಹರಣೆಯನ್ನು ಗಮನಿಸ್ಬೋದು. ಅಲ್ಲಿ ಮನೆಯಲ್ಲಿ ಲೋಪ ಮಾಡಲಿಕ್ಕೆ ಆಗೋದಿಲ್ಲ. ಯಕಾರ ಬಂದಾಗಲೇ ಆ ಅರ್ಥ ಸರಿಯಾಗ್ತದೆ. ಮನೆಯಲ್ಲಿ ಅಂತಲೇ ನಾವು ಬಳಸ್ತೇವೆ. ಹಾಗೆಯೇ ಇನ್ನೊಂದು ಸಂದರ್ಭವನ್ನು ಹೇಳ್ತಾನೆ. ಯಕಾರಾಗಮ ಸಂಧಿಯ ಇನ್ನೊಂದು ಸಂದರ್ಭವನ್ನು ಕೇಶರಾಜ ಹೇಳ್ತಾನೆ. ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಂತಹ ಪದ ಅದು ಪೂರ್ವ ಪದವಾಗಿರಬೇಕು. ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂದರೆ ಅಕಾರ, ಅದನ್ನು ಒಳಗೊಂಡಂಥ ಪದ ಪೂರ್ವ ಪದವಾಗಿರಬೇಕು. ಅದರ ಮುಂದೆ ಅವಧಾರಣೆಯ ಏಕಾರ. ಅವಧಾರಣೆ ಅಂತಂದರೆ ಈಗ ಉದಾಹರಣೆಗಾಗಿ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಈ ರೀತಿಯಲ್ಲಿ ನಾವು ಅದು ಏನು ನಡೆಯಲಿ ಆಗಲಿ ಅನ್ನುವ ಅರ್ಥದಲ್ಲಿ ಯಾವ ಅಕ್ಷರವನ್ನು ಬಳಸ್ತೇವೋ ಅದನ್ನು ಅವಧಾರಣೆಯ ಸ್ವರ ಅಂತ ಕರೀತಾರೆ. ಆ ಅವಧಾರಣೆಯ ಯಕಾರ ಪರವಾಗಲು ಆಗಲು ಯಕಾರ ಆಗಮವಾಗ್ತದೆ
ಎನ್ನುವುದಾಗಿ ಕೇಶರಾಜ ಹೇಳ್ತಾನೆ. ಉದಾಹರಣೆಗಾಗಿ ಆತನ ಪ್ಲಸ್ ಎ ಆತನ ಎ ತೋರದೊಡೆಗಳು, ಆತನೆಯೇ ತೋರದೊಡೆಗಳು, ತೋರ ಅಂದರೆ ದಪ್ಪ, ದಪ್ಪನೆಯ ಆ ತೊಡೆಗಳು. ಇದು ಮಹಾಭಾರತದ ಯುದ್ಧದ ಸಂದರ್ಭವನ್ನು ನೆನಪಿಸ್ತದೆ. ಆ ದುರ್ಯೋಧನ ತೊಡೆ ಮುರಿದುಕೊಂಡು ಊರು ಭಂಗವಾಗಿ ದುರ್ಯೋಧನ ಬಿದ್ದಿರುವಂಥ ಪ್ರಸಂಗ. ಆತನದ್ದೇ ಆ ತೋರವಾದ ತೊಡೆಗಳು, ಆತನದ್ದೇ ಹೌದು ಅನ್ನುವ ರೀತಿಯಲ್ಲಿ ಆತನೆಯೇ ತೋರದೊಡೆಗಳು. ಹಾಗೆಯೇ ಅವಳ ಪ್ಲಸ್ ಎ ಅವಳಯೇ ಅಂದರೆ ಅವಳದ್ದೇ, ಅವಳದ್ದೇ ಹೌದು ಅಂತ ಅಧಿಕೃತವಾಗಿ ಹೇಳುವ ಹಾಗೆ ಆ ಅರ್ಥದಲ್ಲಿ ಅದನ್ನು ಗಮನಿಸಬೇಕು ನಾವು. ಎ ಅದು ಎ ಎನ್ನುವಂಥ ಅವಧಾರಣೆಯ ಸ್ವರಪರವಾದರೆ ಆಗ ಯಕಾರ ಆಗಮ ಎಷ್ಟು ಸೂಕ್ಷ್ಮವಾಗಿ ಕನ್ನಡ ವ್ಯಾಕರಣವನ್ನು ಕೇಶರಾಜ ಹೇಳ್ತಾನೆ ಅಂತ. ಹಾಗೆಯೇ ಇನ್ನೊಂದು ಸಂದರ್ಭ, ಸಂಸ್ಕೃತ ಮತ್ತು ಕನ್ನಡ ನಾಮಪ್ರಕೃತಿಗಳಿಗೆ ಇಸು ಎನ್ನುವಂಥ ಪ್ರತ್ಯಯ ಬಂದರೆ ಆವಾಗಲೂ ಕೂಡ ಯಕಾರಾಗಮವಾಗ್ತದೆ ಅಂತ. ಈಗ ಕನ್ನಡ ಮತ್ತು ಸಂಸ್ಕೃತ ನಾಮಪ್ರಕೃತಿ, ಉದಾಹರಣೆಗಾಗಿ ಶುದ್ಧ ಎನ್ನುವಂಥ ಸಂಸ್ಕೃತ ನಾಮಪ್ರಕೃತಿ, ಅದಕ್ಕೆ ಇಸು ಎನ್ನುವಂಥ ಕನ್ನಡ ಪ್ರತ್ಯಯ ಹಚ್ಚಿದೆ, ತದ್ದಿತ ಪ್ರತ್ಯಯ ಅದು. ಆ ಇಸು ಎನ್ನುವಂಥ ತದ್ದಿತ ಪ್ರತ್ಯಯ ಹತ್ತಿರೋದರಿಂದ ಶುದ್ಧಯಿಸಿದಂ. ಹಾಗೆಯೇ ಪೂರ ಪ್ಲಸ್ ಇಸಿ ಇಸಿ ಇಸು ಇಸಿ ಇಸಿದಂ ಪೂರೈಸಿದಂ. ಹಾಗೆಯೇ ಕೋರ ಪ್ಲಸ್ ಇಸಿದಂ, ಕೋರ ಕೋರೈಸಿದು ಅಂದರೆ ಹರಿತಗೊಳಿಸು ಅಂಥೇಳಿ, ಕೋರ ಪ್ಲಸ್ ಇಸಿದಂ ಕೋರ ಇಸಿದಂ ಕೋರೈಸಿದಂ ಅಂತ ಈಗ ಅದನ್ನು ನಾವು ಹೇಳ್ತೀವಿ. ಮೇಳೈಸಿದಂ, ಮೇಳ ಪ್ಲಸ್ ಇಸಿದಂ ಮೇಳೈಸಿದಂ. ಸೊ ಈ ಥರದ ಪ್ರಯೋಗಗಳನ್ನು ನಾವು ಉದಾಹರಣೆಯಾಗಿ ಗಮನಿಸ್ಬೇಕು. ಇಸು ಎನ್ನುವಂಥ ಪ್ರತ್ಯಯ ಬಂದಾಗಲೂ ಹೇಗೆ ಯಕಾರಾಗಮ ಸಂಧಿ ಆಗ್ತದೆ. ಆಮೇಲೆ ನಾಲ್ಕನೇದಾಗಿ, ಅಕಾರ ಅಂತ ಅನುಕರಣ ವಾಚಕ ಪದಗಳ ಮುಂದೆ ಸ್ವರಾದಿಯಾದ ಅನುಕರಣ ಸೂಚಕ ಪದಗಳು ಬಂದಾಗಲೂ ಕೂಡ ಯಕಾರಾಗಮವಾಗ್ತದೆ ಅಂಥೇಳಿ. ಅಂದರೆ ಉದಾಹರಣೆಗಾಗಿ ನೋಡಿ, ಗಳಗಳ ಇದು ಅನುಕರಣ ವಾಚಕ ಪದ. ನಮ್ಮಲ್ಲಿ ಕೆಲವು ಶಬ್ದಗಳಿದ್ದಾವೆ, ಅವು ಪುನರುಕ್ತಿಗಳು, ದ್ವಿರುಕ್ತಿಗಳು, ಆಮೇಲೆ ಅನುಕರಣ ಪದಗಳು. ಈ ಅನುಕರಣ ಅಂತಂದರೆ ಯಾವುದೋ ಒಂದು ವಸ್ತುವಿನ ಧ್ವನಿಯನ್ನು ಅನುಕರಿಸುವಂಥದ್ದು, ಆ ಶಬ್ದವನ್ನು ಅನುಕರಿಸ್ತಕ್ಕಂಥದ್ದು. ಗಳಗಳ ಪ್ಲಸ್ ಎನುತಂ, ಗಳಗಳ ಎನುತು ಎನುತುಂ, ಪಳಪಳ ಪ್ಲಸ್ ಎಂದು, ಪಳಪಳ ಎಂದು, ಪಳಪಳ ಎಂದು ಆಲಿಕಲ್ಗಳು ಉದಿರ್ದವು ನಭದಿಂ ಅಂತ ನಮ್ಮ ಕವಿಗಳು ವರ್ಣಿಸ್ತಾರೆ. ಆ ನಭ ಅಂದರೆ ಆಕಾಶದಿಂದ. ಹೀಗೆ ಆ ಅನುಕರಣ ವಾಚಕ ಪದಗಳ ಮುಂದೆ ಸ್ವರಾದಿಯಾದ ಅನುಕರಣ ಸೂಚಕ ಪದಗಳು ಬಂದಾಗಲೂ ಕೂಡ ಯಕಾರ ಆಗಮವಾಗ್ತದೆ ಅನ್ನೋದನ್ನು ಕೇಶರಾಜ ಹೇಳ್ತಾನೆ. ಈ ಒಟ್ಟು ನಾಲ್ಕು ಸಂದರ್ಭಗಳನ್ನು ಆತ ಉದಾಹರಿಸಿ ಯಕಾರ ಆಗಮ ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ ಮತ್ತು ಅದು ಹೇಗೆ ಆಗಬೇಕು ಅನ್ನುವಂಥದ್ರ ಒಂದು ಸೂಚನೆಯನ್ನು ಕೇಶರಾಜ ಶಬ್ದಮಣಿ ದರ್ಪಣದಲ್ಲಿ ಕೊಡ್ತಾನೆ. ನಮಸ್ಕಾರ.